ಕೊನೆಗೂ ಕೂಡ ಕೂಡಿಬಂತ ಸಂಪುಟ ವಿಸ್ತರಣೆಯ ಕಾಲ. ಕೊನೆಗೂ ಕೂಡಿಬಂತ ಸಂಪುಟ ವಿಸ್ತರಣೆಗೆ ಕಾಲ. ಯಾರು ಮಂತ್ರಿ ಆಗಬೇಕು ಅನ್ನೋ ಪಟ್ಟಿ ಅಂತಿಮ ಆಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಇವತ್ತೇ ಸಚಿವರ ಲಿಸ್ಟ್ಗೆ ಫೈನಲ್ ಟಚ್ ಸಿಗುತ್ತಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಹೈಕಮಾಂಡ್ BSY ಪಟ್ಟಿಯಲ್ಲಿ ಯಾರಿಗೆ ಸ್ಥಾನವನ್ನ ನೀಡಲಾಗುತ್ತೆ, ಸೊ ಗೆದ್ದ ಶಾಸಕರಲ್ಲಿ ಯಾರೆಲ್ಲ ಆಗ್ತಾರೆ ಮಂತ್ರಿ ಅನ್ನೋದು ಕೂಡ ಇರುವಂತಹ ಕುತೂಹಲ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಓಕೆ, CM BSY ಟೀಮ್ ತಯಾರಿಸಿದಂಥ ಪಟ್ಟಿ ಹೈಕಮಾಂಡ್ಗೆ ರವಾನೆಯಾಗಿದೆ. BL ಸಂತೋಷ್ ಮೂಲಕ ಹೈಕಮಾಂಡ್ಗೆ ಪಟ್ಟಿಯನ್ನು ರವಾನೆ ಮಾಡಲಾಗಿದೆ. ಹೈಕಮಾಂಡ್ಗೆ BSY ಪಟ್ಟಿಯನ್ನು ನೀಡಲಿರುವಂಥ BL ಸಂತೋಷ್, CM BSY ಟೀಮ್ ತಯಾರಿಸಿದಂಥ ಪಟ್ಟಿ ಹೈಕಮಾಂಡ್ಗೆ ರವಾನೆಯಾಗಿದೆ. ಇದು BSY ನ ಫೈನಲ್ ಲಿಸ್ಟ್. CM BSY ಟೀಮ್ ಏನು ತಯಾರಿಸಿತ್ತು ಆ ಪಟ್ಟಿ ಈಗ ಹೈಕಮಾಂಡ್ಗೆ ರವಾನೆ ಆಗಿದೆ. ಸೊ ಪಟ್ಟಿಯನ್ನು ಹೇಗೆ ತಯಾರಿಸಿದ್ರು? BL ಸಂತೋಷ್ ಮೂಲಕವಾಗಿ ಹೈಕಮಾಂಡ್ಗೆ ಈ ಪಟ್ಟಿಯನ್ನು ರವಾನೆ ಮಾಡಲಾಗಿದೆ. ನಿನ್ನೆ ಅಷ್ಟೇ ಬೆಳಗ್ಗೆಯಿಂದಲೂ ಕೂಡ ಯಡಿಯೂರಪ್ಪನವರು ಹಾಗೂ BL ಸಂತೋಷ್ ಅವರು ಕುಳಿತುಕೊಂಡು ಈ ಪಟ್ಟಿಯನ್ನು ರೆಡಿ ಮಾಡಿದರು. ಹೈಕಮಾಂಡ್ಗೆ BSY ಪಟ್ಟಿಯನ್ನು BL ಸಂತೋಷ್ ನೀಡಲಿದ್ದಾರೆ. ಸೊ ಈಗ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ, ಅದನ್ನು ನೀಡ್ತಾರೆ. ಹೈಕಮಾಂಡ್ ಪಟ್ಟಿಗೂ BSY ಪಟ್ಟಿಗೂ ತಾಳೆಯನ್ನು ವರಿಷ್ಠರು ಹಾಕಲಿದ್ದಾರೆ. ಇವರು ಕೊಟ್ಟಂಥ ಪಟ್ಟಿ ಏನಿದೆ, ಹೈಕಮಾಂಡ್ ಮಾಡಿರುವಂಥ ಪಟ್ಟಿ ಏನಿದೆ, ಎರಡಕ್ಕೂ ಕೂಡ ತಾಳೆಯನ್ನು ಹಾಕ್ತಾರೆ ವರಿಷ್ಠರು. ಅದಾದ ನಂತರ 10 ಮಂದಿ ಶಾಸಕರ ಹೆಸರನ್ನು ಏನು ಯಡಿಯೂರಪ್ಪನವರು ನಮೂದಿಸಿದ್ದಾರೆ. ಯಾಕೆ ಈ 10 ಮಂದಿಯ ಹೆಸರನ್ನು ನಮೂದಿಸಿದ್ದಾರೆ ಅಂದಿರುವಂಥ ಗೆದ್ದಿರುವಂಥವ್ರು 11, ಅದರಲ್ಲಿ 10 ಮಂದಿಯ ಶಾಸಕರ ಹೆಸರನ್ನು ಯಡಿಯೂರಪ್ಪನವರು ನಮೂದಿಸಿದ್ದಾರೆ. ಕಾರಣ ಇಷ್ಟೇ, ಕನಿಷ್ಠ 9 ಮಂದಿಯ ನ ಫೈನಲ್ ಮಾಡುವ ಲೆಕ್ಕಾಚಾರ ಯಡಿಯೂರಪ್ಪನವರದ್ದು. 10 ಕೊಟ್ಟರೆ ಒಂದು ಮೈನಸ್ ಆಗಬಹುದು, ಸೊ ಹಾಗಾಗಿ 9 ಕನಿಷ್ಠ ಸಿಗ್ಬೋದು. 9 ಕೊಟ್ಬಿಟ್ರೆ ಇನ್ನೂ ಒಂದು ಮೈನಸ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಲೆಕ್ಕಾಚಾರಗಳು. ಸೊ ಒಂದು ವೇಳೆ ಹಾಗೇನಾದರೂ ಆದರೆ ಶ್ರೀಮಂತ್ ಪಾಟೀಲ್ ಮತ್ತು ಮಹೇಶ್ ಕುಮಟಳ್ಳಿಗೆ ನಿಗಮ ಮಂಡಳಿ ನೀಡುವ ಬಗ್ಗೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಸೊ ಒಂದು ವೇಳೆ 10 ಓಕೆ, 9 ಇಬ್ಬರಿಗೆ, ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳ್ಳಿಗೆ ನಿಗಮ ಮಂಡಳಿ ನೀಡುವ ಬಗ್ಗೆ ಚಿಂತನೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ 9+3 ಫಾರ್ಮುಲಾದಲ್ಲಿ ಸಂಪುಟ ವಿಸ್ತರಣೆಯನ್ನು ಮಾಡಿಕೊಳ್ಳಲಾಗುತ್ತಾ ಇಲ್ಲ 10+2 ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋದನ್ನು ಕುತೂಹಲ ಕೆರಳಿಸಿದೆ. ಆದರೆ ಯಾವಾಗ ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ, 3 BJPಗರಿಗೂ ಕೂಡ ಸಚಿವ ಸ್ಥಾನ ನೀಡುವಂಥ ಲೆಕ್ಕಾಚಾರ ಇದರಲ್ಲಿದೆ. 9+3 ಅಂತಂದರೆ ಮೂಲವಾಗಿರುವಂಥ BJPಗರಿಗೆ 3 ಸ್ಥಾನವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇಂದು ಸಂಜೆ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಸಂಜೆ ಒಳಗಡೆನೇ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬುಧವಾರ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಇಂದು ಸಂಜೆ ವೇಳೆ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಬುಧವಾರ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಇಂದು ಪಟ್ಟಿ ಫೈನಲ್ ಆಗದೇ ಇದ್ದರೆ, ಸೊ ಇವತ್ತು ಆಗುತ್ತೆ ಸಂಜೆ ಒಳಗಡೆ ಅಂತ ಹೇಳ್ತಾ ಇದ್ದರೆ, ಒಂದು ವೇಳೆ ಆಗದೇ ಇದ್ದರೆ ಮತ್ತೊಂದಿಷ್ಟು ವಿಳಂಬ ಆಗೋದು ಗ್ಯಾರಂಟಿ. ಯಾವಾಗ ವಿಳಂಬ ಆಗುತ್ತೆ, ಯಾವಾಗ ಆಗುತ್ತೆ ಅಂದರೆ ದೆಹಲಿಯ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ದೆಹಲಿಯ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ. ಓಕೆ, ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನೆಲ್ಲ ಆಗ್ತಾ ಇದೆ ಈಗ? ನಿನ್ನೆ ಅಷ್ಟೇ ಸಂತೋಷ್ ಅವರು ತೆಗೆದುಕೊಂಡು ಹೋದ್ರು ಪಟ್ಟಿಯನ್ನು, ಇನ್ನೂ ಹೈಕಮಾಂಡ್ಗೆ ಮುಟ್ಟಿಸಿಲ್ವಾ ಅಥವಾ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ಯಾರು ಕೂಡ ಅದರಲ್ಲಿ ತಲೆ ಹಾಕಿರ್ಲಿಲ್ವಾ? ಅರುಣ್, ಈಗ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿರುವಂತದ್ದು. ಈಗಾಗಲೇ ದಾವೋಸ್ ಪ್ರವಾಸದಿಂದ ಬಂದಂತಹ CM ಯಡಿಯೂರಪ್ಪ ಅವರು ತಮ್ಮ ಅಂತಿಮವಾದಂತಹ ಪಟ್ಟಿಯನ್ನ ಈಗ BL ಸಂತೋಷ್, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಏನಿದ್ದಾರೆ, ಅವ್ರ ಮೂಲಕ ಹೈಕಮಾಂಡ್ಗೆ ತಲುಪಿಸಿರುವಂತದ್ದು. ಇವತ್ತು January 26 ಆಗಿರೋದ್ರಿಂದ ಇನ್ನುವರೆಗೂ ಕೂಡ ಆ ಪಟ್ಟಿ ಹೈಕಮಾಂಡ್ ಕೈಗೆ ತಲುಪಿಲ್ಲ. ಯಾಕಂದ್ರೆ ಮಧ್ಯಾಹ್ನದ ಬಳಿಕ ಎಲ್ಲರೂ ಕೂಡ ಫ್ರೀ ಆಗ್ತಾರೆ. ಬಹುತೇಕ ಇವತ್ತು ಸಂಜೆ ಹೈಕಮಾಂಡ್ ಬಗ್ಗೆ ಆ ಪಟ್ಟಿ ರವಾನೆ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಇತ್ತೀಚೆಗೆ ಏನು BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾ ಮತ್ತು ಗೃಹ ಸಚಿವ ಅಮಿತ್ ಶಾ ಈ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಹೈಕಮಾಂಡ್ ಬಳಿ ಕೂಡ ಯಾರಿಗೆಲ್ಲ ಸಚಿವ ಸ್ಥಾನ ಕೊಟ್ರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಕೆಲವು ಆ ಪಟ್ಟಿಯನ್ನ ಕೂಡ ತಯಾರು ಮಾಡಿ ಇಟ್ಕೊಂಡಿರುವಂತದ್ದು. ಈಗ CM ಯಡಿಯೂರಪ್ಪ ಅವರು ಕೂಡ 10 ಹೆಸರನ್ನ ಅಂತಿಮ ಮಾಡಿ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಪಟ್ಟಿಯಲ್ಲಿ ಬಹುತೇಕ ಹೆಸರುಗಳು ಅಂತಿಮ ಆಗ್ಬೇಕು ಅನ್ನೋದು ಯಡಿಯೂರಪ್ಪ ಅವರ ಉದ್ದೇಶ, ಅಥವಾ ಹೆಚ್ಚು ಕಡಿಮೆ ಆದ್ರೂ ಕೂಡ
ಕನಿಷ್ಠ 9 ಜನರಿಗೆ ಅವಕಾಶವನ್ನ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಏನು ಯಡಿಯೂರಪ್ಪ ಅವರು ಚಿಂತನೆಯನ್ನ ಮಾಡಿರುವಂತದ್ದು, ಮತ್ತೆ ಈ ಒಂದು ಆ ನಿಟ್ಟಿನಲ್ಲಿ ಸಂತೋಷ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಹೈಕಮಾಂಡ್ ಗೆ ಕಳಿಸ್ಕೊಟ್ಟಿರುವಂತದ್ದು. ಬಹುತೇಕ ಇವತ್ತು ಸಂಜೆ ಜೆಪಿ ನಡ್ಡಾ ಅವರ ಜೊತೆಗೆ ಬಿಎಲ್ ಸಂತೋಷ್ ಅವರು ಕೂತ್ಕೊಂಡು ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಬಹುತೇಕ ಇವತ್ತು ರಾತ್ರಿಯ ವೇಳೆಗೆ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಗಳಿವೆ. ಈಗಿರುವಂತ ಮಾಹಿತಿಯ ಪ್ರಕಾರ ಏನು 11 ಜನ ನೂತನ ಶಾಸಕರು ಗೆದ್ದಿದ್ರು, ಆ ಪೈಕಿ 9 ಜನ ಅಥವಾ 10 ಜನಕ್ಕೆ ಕೊಡ್ಬೇಕು ಅನ್ನೋ ಒಂದು ವಾದ ಇದೆ. ಆದ್ರೆ 9 ಜನಕ್ಕೆ ಏನು ಅವಕಾಶವನ್ನ ಕೊಡ್ತಾರೆ, ಮತ್ತೆ 3 ಜನ ಏನು ಮೂಲ ಬಿಜೆಪಿ ನಾಯಕರು ಇದ್ದಾರೆ ಅವರಿಗೆ ಸಚಿವ ಸ್ಥಾನದ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳಾಗ್ತಾ ಇರುವಂತದ್ದು. ಈಗಾಗಲೇ 16 ಸಚಿವ ಸ್ಥಾನಗಳು ಖಾಲಿ ಇದಾವೆ, ಈ ಪೈಕಿ 12 ತುಂಬಿ 4 ಖಾಲಿ ಉಳಿಸಿಕೊಂಡ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂತದ್ದು ಅರುಣ್. ಓಕೆ, ಒಂದು ವೇಳೆ ಇವತ್ತು ತಡ ಆದ್ರೆ, ಇವತ್ತು ಪಟ್ಟಿ ಏನಾದ್ರೂ ಆಗದೆ ಇದ್ರೆ, ವಿಳಂಬ ಆದ್ರೆ ಯಾವಾಗ ಆಗುತ್ತೆ ಅನ್ನೋದೇನಾದ್ರೂ ಬೆಳವಣಿಗೆ ಇದೆಯಾ ಹೈಕಮಾಂಡ್ ನಲ್ಲಿ? ಅರುಣ್, ಇವತ್ತು ಜನವರಿ 26 ಒಂದಿಷ್ಟು ನಾಯಕರು ಸ್ವಲ್ಪ ಬಿಡುವಿನಲ್ಲಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಮತ್ತೆ ನಾಳೆಯಿಂದ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಎಲ್ಲ ನಾಯಕರು ಕೂಡ ತೊಡಕೊಳ್ತಾರೆ. ಯಾಕಂದ್ರೆ ಫೆಬ್ರವರಿ 8 ಮತದಾನದ ದಿನಾಂಕ ಆಗಿರೋದ್ರಿಂದ ಏನು 6 ಒಳಗೆ ಪ್ರಚಾರ ಕಾರ್ಯಗಳೆಲ್ಲ ನಡೀಬೇಕು. ಸೊ ಏನು ಬಿಜೆಪಿ ಕೂಡ ಸಾಕಷ್ಟು ಪರಿಶ್ರಮವನ್ನ ದೆಹಲಿ ಚುನಾವಣೆ ಮೇಲೆ ಹಾಕಿರೋದ್ರಿಂದ ಇತರೆ ಬೆಳವಣಿಗೆಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾದ್ರೂ ಪಟ್ಟಿ ಫೈನಲ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಒಂದ್ ವೇಳೆ ಇವತ್ತು ಆಗದೆ ಇದ್ದಂತ ಸಂದರ್ಭದಲ್ಲಿ ಬಹುತೇಕ ದೆಹಲಿಯ ಚುನಾವಣೆ ಫಲಿತಾಂಶ ಬಂದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ತಲೆ ಕೊಡಿಸಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಆದ್ರೆ ಇವತ್ತೇ ಪಟ್ಟಿಯನ್ನ ಅಂತಿಮ ಮಾಡೋ ನಿಟ್ಟಿನಲ್ಲಿ ಕೆಲವು ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಕಾದ್ ನೋಡ್ಬೇಕು ಇವತ್ತು ಸಂಜೆ ಒಳಗೆ ಆ ಒಂದು ಪಟ್ಟಿ ಫೈನಲ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.